ಪೆನ್ಡ್ರೈವ್ ಬಿಡುಗಡೆ ಹಗರಣ ವಿಚಾರದಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಪಾತ್ರ ಇರುವ ಬಗ್ಗೆ ಬಹಿರಂಗಗೊಂಡಿದೆ. ಅವರು ಸ್ಥಾನಕ್ಕೆ ಕೂಡಲೇ ರಾಜೀನಾಮೆ ನೀಡಬೇಕು, ಹಾಗೆಯೇ ಸಿಡಿ ವಿಚಾರದ ತನಿಖೆಯನ್ನು ಸಿಬಿಐಗೆ ವರ್ಗಾಯಿಸಬೇಕು ಅಂತ ಜೆಡಿಎಸ್ ಚಿತ್ರದುರ್ಗ ಜಿಲ್ಲಾಧ್ಯಕ್ಷ ಜಯಣ್ಣ ಅವರು ಆರೋಪಿಸಿದರು. ಚಿತ್ರದುರ್ಗದ ಡಿಸಿ ಕಚೇರಿವರೆಗೂ ಪ್ರತಿಭಟನೆ ಮತ್ತು ಅಪರ ಜಿಲ್ಲಾಧಿಕಾರಿ ಕುಮಾರಸ್ವಾಮಿ ಅವರಿಗೆ ಮನವಿಯನ್ನು ಮಾಡಿ ಮಾತನಾಡಿದರು. ಈ ಹಗರಣ ಪೆನ್ಡ್ರೈವ್ ರೂವಾರಿ ಡಿ ಕೆ ಶಿವಕುಮಾರ್ ಕೂಡಲೇ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು. ಈ ಹಗರಣವನ್ನು ಸಂಪೂರ್ಣ ರಾಜಕೀಯ ಪ್ರೇರಿತವಾಗಿ ಮಾಡಲಾಗಿದೆ, ಇದನ್ನು ಸಿಬಿಐಗೆ ವಹಿಸಬೇಕು ಅಂತ ಆಗ್ರಹಿಸಿದರು. ಲೈಂಗಿಕ ಹಗರಣದಲ್ಲಿ ಹಾಗೂ ಸಂತ್ರಸ್ತೆಯಾಗಿರುವ ಹೆಣ್ಣು ಮಕ್ಕಳನ್ನು ಪೆನ್ಡ್ರೈವ್ ಹಾಗೂ ಅಶ್ಲೀಲ ವಿಡಿಯೋ ಮೂಲಕ ಇಡೀ ರಾಜ್ಯಾದ್ಯಂತ ಹಂಚಿರುವುದು ಶಿಕ್ಷೆಗೆ ಅಪರಾಧವೇ ಆಗಿರುತ್ತೆ. ಸರ್ಕಾರದ ಪ್ರಮುಖ ಖಾತೆಗಳನ್ನು ನಿರ್ವಹಿಸ್ತಾ ಇರುವ ಅಧಿಕಾರದಲ್ಲಿರುವ ಸಚಿವರು ಹಾಗೂ ಡಿ ಸಿ ಎಂ ಇಂಥ ಕೆಲಸವನ್ನು ಮಾಡಿದ್ದಾರೆ, ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದರು. ಇನ್ನು ತೀವ್ರ ಬರಗಾಲದಿಂದ ತತ್ತರಿಸುತ್ತಿರುವ ರಾಜ್ಯದ ಜನತೆಗೆ ಅಭಿವೃದ್ಧಿ ಮಾಡೋದು ಬಿಟ್ಟು ಈ ಥರ ಕೆಲಸವನ್ನು ಮಾಡಿರುವುದು ನಾಚಿಕೆಗೇಡಿನ ಸಂಗತಿ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಚಿತ್ರದುರ್ಗ ಜಿಲ್ಲಾಧ್ಯಕ್ಷ ಎಂ ಜಯಣ್ಣ, ಡಿ ಯಶೋಧರ ಮಾಜಿ ಅಧ್ಯಕ್ಷರು, ಬಿ ಕಾಂತರಾಜ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ರವೀಂದ್ರ ಗೋಪಾಲಸ್ವಾಮಿ ನಾಯಕ್, ಪ್ರತಾಪ್ ಜೋಗಿ, ಮಂಜುನಾಥ ಸಣ್ಣ ತಿಪ್ಪಣ್ಣ, ಪರಮೇಶ್ವರಪ್ಪ, ಹನುಮಂತರಾಯ್ ಜಿ, ಶಿವಪ್ರಸಾದ್ ಗೌಡ, ಶಂಕರ್ ಮೂರ್ತಿ, ಗಣೇಶ್ ಮೂರ್ತಿ, ಪರಮೇಶ್ವರಪ್ಪ, ನಾಗರಾಜ್, ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಟಿ ವೀರಭದ್ರಪ್ಪ, ಕರಿಬಸಪ್ಪ, ವೀರಣ್ಣ ಹಾಗೂ ಜೆಡಿಎಸ್ನ ಎಲ್ಲ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಹರೀಶ್, ನಾಯಕನಹಟ್ಟಿ. ಮೇಲ್ನೋಟಕ್ಕೆ ತಪ್ಪಿದಸ್ಥ ಅಂತಂದು ಮಾಧ್ಯಮಗಳಲ್ಲಿ ಬಿಂಬಿತವಾಗಿರುವಂತಹ ಸುದ್ದಿಯನ್ನು ಕಂಡ ತಕ್ಷಣ ನಮ್ಮ ಪಕ್ಷದ ಕೋರ್ ಕಮಿಟಿ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರನ್ನ ಪಕ್ಷದಿಂದ ಅಮಾನತುಗೊಳಿಸಲಾಗಿದೆ. ಅದು ಒಂದು ವಿಚಾರ. ಈಗ ಇಲ್ಲಿ ನಮ್ಮ ಮುಖ್ಯ ಪ್ರಶ್ನೆ ಏನಂದ್ರೆ, ನಮ್ಮ ಜಿಲ್ಲಾ ಘಟಕದ ಅಧ್ಯಕ್ಷರು ಹೇಳಿದ ಪ್ರಕಾರ ಇವತ್ತು ಈ ರಾಜ್ಯದ ಆಡಳಿತ ಯಂತ್ರದ ಜವಾಬ್ದಾರಿಯನ್ನು ವಹಿಸಿರುವಂತಹ ಸರ್ಕಾರ ಯಾವ ಹೆಣ್ಣು ಮಕ್ಕಳ ಮಾನವನ ಸಂರಕ್ಷಣೆ ಮಾಡಬೇಕಾಗಿತ್ತು, ಯಾವ ನಮ್ಮ ಅಕ್ಕ ತಂಗಿಯರ ಸ್ವಾಭಿಮಾನ ಆತ್ಮಗೌರವವನ್ನು ಎತ್ತಿಡಿಯಬೇಕಾಗಿತ್ತು, ಅಂತ ಸರ್ಕಾರ ಇವತ್ತು ನಿರ್ಲಜ್ಜ ರೀತಿಯಲ್ಲಿ ನಡೆದುಕೊಳ್ತಿರುವಂತದ್ದನ್ನ ಕಂಡ್ರೆ ಇಡೀ ರಾಜ್ಯದ ಜನ ಇವತ್ತು ತಲೆ ತಗ್ಗಿಸಬೇಕಾಗಿದೆ. ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಸಮರ್ಥಿಸಿಕೊಂಡು ನಾವು ಹೋರಾಟವನ್ನು ಮಾಡ್ತಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಇವತ್ತು ನಮ್ಮ ಹೆಣ್ಣು ಮಕ್ಕಳನ್ನ ಹಾಳು ಮಾಡಿದ ಡಿ ಕೆ ಶಿವಕುಮಾರ್ ಅವರೇ, ಹೆಣ್ಣು ಮಕ್ಕಳನ್ನ ಹಾಳು ಮಾಡಿದ ಡಿ ಕೆ ಜಿಗೆ, ಪೆಂಡ್ರೈವ್ಗಳ ರಾಜ್ಯ ಡಿ ಕೆ ಜಿಗೆ, ರಾಮಯ್ಯ ಅವರಿಗೆ ಶಿವಕುಮಾರ್ ಅವರಿಗೆ, ಅಸಮರ್ಥ ಗೃಹ ಸಚಿವ ಪರಮೇಶ್ವರ ಅವರಿಗೆ, ಇಟ್ಟಿಗೆ ವೈಫಲ್ಯ ಆಗಿರ್ತಕ್ಕಂತ ರಾಜ್ಯ ಸರ್ಕಾರಕ್ಕೆ, ದಲಿತ ದಳಕ್ಕೆ, ದಲಿತ ದಳಕ್ಕೆ ಜಿಲ್ಲಾ ಜೆಡಿಎಸ್ ಪರಿಷತ್ ವತಿಯಿಂದ ಚೀನ ವೀಣೆ 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 ನಾನು
ರಾಜಕೀಯ ಮಾಡುತ್ತಿರುವಂತೆ ಆಗ್ಬೇಕು. ಯಾಕೆಂದ್ರೆ ಹೆಣ್ಮಕ್ಳು ಗೌರವನ ಮಾನ ಹರಾಜು ಹಾಕಿದ್ದಾರೆ. ಅವನು ಯಾರೋ ಒಬ್ಬ ನಾಲ್ಕು ಗೋಡೆ ಮಧ್ಯದ ಮಾಡಿರೋ ಅಂತ ದುಷ್ಕೃತ್ಯವನ್ನ ಇವತ್ತು ಇಡೀ ದೇಶನೇ ನೋಡ ಅಂತ ವ್ಯವಸ್ಥೆಯನ್ನ ಪೆನ್ಡ್ರೈವ್ ಮಾಡೋದ್ರ ಮೂಲಕ ಹರಾಜು ಹಾಕಿದ್ದಾರೆ. ಇವತ್ತು ಆ ಹೆಣ್ಮಕ್ಳು ಗತಿ ಏನಾಗಿರ್ಬೋದು, ಅವ್ರ ಮನೆಯಲ್ಲಿ ಅವರ ಯಜಮಾನರುಗಳು, ಗಂಡರುಗಳು, ಅಕ್ಕಗಳು, ತಂಗಿಗಳು, ಮಕ್ಕಳುಗಳು, ಮಾವಂದರು, ಅವ್ರ ಮನೆಯಲ್ಲಿ ಏನಾಗಿರ್ಬೋದು ಅವ್ರ ಭವಿಷ್ಯ, ಅವರ ಮಾನ ಮರ್ಯಾದೆ, ಇಂಥದನ್ನ ಬೆಳಕಿಗೆ ತಂದು ಏನು ಹರಾಜು ಹಾಕಿ ಮಾನ ಮರ್ಯಾದೆ ತೆಗೆದಿದ್ದಾರೆ. ಹೆಣ್ಮಕ್ಳ ಗೌರವವನ್ನ ಡಿ ಕೆ ಶಿವಕುಮಾರ್, ಬೆಂಡ್ರೆಯ ದೇವರಾಜ ಗೌಡ ಹೇಳಿಕೆ ನೀಡಿರೋದ್ರಲ್ಲಿ ಸಂಪೂರ್ಣ ಮಾಹಿತಿ ಇದೆ. ಹಾಗಾಗಿ ಮೊದಲು ಡಿ ಕೆ ಶಿವಕುಮಾರ್ ಅವ್ರನ್ನ ಸಂಪುಟದಿಂದ ಈ ಕೂಡಲೇ ಕೈ ಬಿಡಬೇಕು. ಅವ್ರಿಗೆ ಕಾನೂನು ರೀತಿ ಏನು ಅಪಪ್ರಚಾರ ಮಾಡಿ ಇವ್ರನ್ನೆಲ್ಲ ಮನ ಕಳೆದಿದ್ದಾನೆ, ಅವ್ರನ್ನು ಕೂಡ ಇವತ್ತು ಅದೇ ರೀತಿಯಲ್ಲಿ ಕಾನೂನು ಕ್ರಮ ಕೈಗೊಂಡು ಅವ್ರಿಗೆ ಶಿಕ್ಷೆ ವಿಧಿಸ್ಬೇಕು ಅನ್ನೋಂಥ ಮನವಿಯನ್ನು ಮಾಡ್ತಾ ಇವತ್ತು ರಾಜ್ಯಪಾಲರಿಗೆ ನಾವು ಮನವಿ ಸಲ್ಲಿಸಬೇಕು ಜಿಲ್ಲಾಧಿಕಾರಿಗಳ ಮೂಲಕ ಅನ್ನೋಂಥ ದೃಷ್ಟಿಯಿಂದ ಇವತ್ತು ನಮ್ಮ ಪಕ್ಷದ ಜಿಲ್ಲಾ ಘಟಕ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಇದಕ್ಕೆ ಯಶಸ್ವಿ ಆಗೋದಕ್ಕೆ ಕಾರಣಕರ್ತರಾದಂಥ ನಮ್ಮ ಪಕ್ಷದ ಮುಖಂಡರುಗಳು ಎಲ್ಲರಿಗೂ ಕೂಡ ವಂದನೆಗಳು ಹೇಳಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು ಅಂತ ಮನವಿ ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ಈ ಜೊತೆಗೆ ಎಸ್ಐಟಿಯಿಂದ ಸಿಬಿಐಗೆ ಕೂಡ ವಹಿಸಬೇಕು ಈ ಪ್ರಕರಣವನ್ನು ಅಂತ ಮಾತನ್ನು ಕೂಡ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ನಮ್ಮ ಜಿಲ್ಲಾ ಜೆಡಿಎಸ್ ಘಟಕದ ಮಾಜಿ ಅಧ್ಯಕ್ಷರಂತೆ ಯಶೋಧರ ಒಂದು ಎರಡು ಮಾತಾಡ್ಬೇಕಂತ ಕೇಳ್ತಾರೆ. ಒಂದು ಸಿಡಿ ವಿಚಾರವನ್ನ ರಮೇಶ್ ಜಾರಕಿಹೊಳಿ ಅವ್ರ ಮೇಲೆ ಪ್ರಯೋಗಿಸಿ ಯಾವ ರೀತಿಯಾದಂತ ನಡವಳಿಕೆಯನ್ನ ಪ್ರದರ್ಶಿಸಿದ್ದಾರಂತ ಇಡೀ ಕರ್ನಾಟಕ ಜನಕ್ಕೆ ಗೊತ್ತಿರತಕ್ಕಂಥ ವಿಚಾರ. ಈಗಿನ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಇವತ್ತು ಕರ್ನಾಟಕದ ತುಂಬ ಎಲ್ಲ ರಾಜಕೀಯ ಮುಖಂಡರುಗಳಲ್ಲೂ ಒಂದೇ ಮಾತು, ಇದು ಮುಂದೆ ಕರ್ನಾಟಕದಲ್ಲಿ ಯಾವಾಗ ಯಾವ ಸಂದರ್ಭದಲ್ಲಿ ಯಾರ ಸೀಡಿಗಳು ಹೊರ ಬರ್ತಾವನ್ನೋದೇ ಗೊತ್ತಿಲ್ಲ. ಅಷ್ಟು ಸೀಡಿಗಳನ್ನು, ಅಷ್ಟು ಮಾಹಿತಿಗಳನ್ನು ಡಿ ಕೆ ಶಿವಕುಮಾರ್ ಅವರು ಸಂಗ್ರಹಿಸಿಟ್ಕೊಂಡಿದ್ದಾರನ್ನೋ ಒಂದು ಮಾತು ಎಲ್ಲರ ಬಾಯಲ್ಲಿ ಇವತ್ತು ಹರಿದಾಡ್ತಿದೆ. ಇವತ್ತು ಇವ್ರದ್ದಾಗಿರ್ಬೋದು, ನಾಳೆ ಇನ್ನೊಬ್ಬರು. ನಮ್ಮ ಮುಖಂಡರಂತ ಯಶೋಧರಣ್ಣ ಹೇಳ್ದಂಗೆ ಇಲ್ಲಿ ಯಾರು ನಾವು ನಮ್ಮ ಪ್ರಜ್ವಲ್ ರೇವಣ್ಣ ಅವ್ರನ್ನ ಸಮರ್ಸ್ಕೊಳಕ್ ಬಂದಿಲ್ಲ. ಅವರು ತಪ್ಪು ಮಾಡಿದ್ರೆ ತನಿಖೆ ಆಗಲಿ, ಅದಕ್ಕೆ ತಕ್ಕದಾದಂಥ ಒಂದು ಶಿಕ್ಷೆ ಆಗಲಿ, ಯಾವುದೇ ರೀತಿಯಾದಂಥ ಪಕ್ಷದಿಂದ ಅವ್ರಿಗೆ ಸಹಕಾರ ಇಲ್ಲ ಅಂತ ನಮ್ಮ ರಾಜ್ಯಾಧ್ಯಕ್ಷರಂತ ಕುಮಾರಣ್ಣ ಅವರು ಹಿಂದೆನೇ ಹೇಳಿದ್ದಾರೆ. ಇಲ್ಲಿ ಅದ್ರ ಬಗ್ಗೆ ನಮ್ದೇನು ಯಾವುದೇ ರೀತಿಯಾದಂಥ ತಕರಾರಿಲ್ಲ. ತಪ್ಪು ಉಪ್ಪು ತಿಂದು ನೀರು ಕುಡಿಲೇಬೇಕನ್ನೋ ಮಾತು ನಮ್ಮ ಪಕ್ಷ ಇದರಿಂದನೇ ಬಂದುಬಿಟ್ಟಿದೆ. ಹಾಗಾಗಿ ಇಲ್ಲಿ ಬಂದಿರೋ ವಿಚಾರ ಏನಪ್ಪ ಅಂತಂದರೆ, ಇಂಥ ಒಂದು ದುಷ್ಕೃತ್ಯನ ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ತಾವು ಉಪಯೋಗಿಸ್ಕೊಂಡಿದ್ದೀರಲ್ಲ ಕಾಂಗ್ರೆಸ್ ಸರ್ಕಾರದವರು, ಇದು ಎಷ್ಟು ಮಟ್ಟಿಗೆ ಸರಿ? ಇವತ್ತು ನಮ್ಮ ಮಾಜಿ ಅಧ್ಯಕ್ಷರದಂಗೆ ಆ ಹೆಣ್ಣು ಮಕ್ಕಳು ಭಾಳ ಇವತ್ತು ಆ ಕುಟುಂಬಗಳು ಇವತ್ತು ತಲೆ ಎತ್ಕೊಂತಾರದಂಥ ಒಂದು ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇದೇ ಸಿಡಿ ಹಗರಣದಲ್ಲಿ ಏನಾದರೂ ತಮ್ಮ ಕುಟುಂಬದವ್ರು ಪಾಲ್ಗೊಂಡಿದ್ರೆ ಈ ನಡವಳಿಕೆನ ಪ್ರದರ್ಶನ ಮಾಡ್ತಿದ್ರ ಡಿ ಕೆ ಶಿವಕುಮಾರ್ ಅವರು? ಇದನ್ನ ಮುಖ್ಯಮಂತ್ರಿಗಳು ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಪ್ರಕರಣ. ನಿಮ್ದು ಸತ್ಯಾಸತ್ಯತೆ ಇದೆಲ್ಲ ಆಗಿದ್ರೆ ನಿಮ್ದಲ್ಲಿ ಏನು ಇದರಲ್ಲಿ ಪಾತ್ರ ಇಲ್ಲ ಅನ್ನೋದು ಒಂದು ತಂಬಿಗೇನಾದ್ರೂ ಒಂದು ನಂಬಿಕೆ ಇತ್ತಂದ್ರೆ ಕೂಡಲೇ ಇದನ್ನ ಸಿಬಿಐಗೆ ವರ್ಗಾವಣೆ ಮಾಡಿ ಜನಗಳಿಗೆ ಒಂದು ನಂಬಿಕೆ ಬರತಕ್ಕಂತ ಒಂದು ಸಂಸ್ಥೆಗೆ ಇದನ್ನ ನೀವು ವಹಿಸ್ಕೊಡಿ. ಅಷ್ಟು ಪ್ರಾಮಾಣಿಕರಾಗಿದ್ರೆ ತಮ್ಮಲ್ಲಿ ಏನು ಇದರಲ್ಲಿ ಹಸ್ತಕ್ಷೇಪ ಇಲ್ಲ ಅನ್ನೋದಾದ್ರೆ ಭಯ ಯಾಕೆ? ತಮ್ಮಲ್ಲೇ ಇರ್ತಕ್ಕಂಥ ಎಸ್ ಐ ಟಿ ಕೊಟ್ಟು ಇದನ್ನ ಮುಚ್ಚಕ್ಕಂಥ ಪ್ರಯತ್ನ ಹಿಂದೆ ರಮೇಶ್ ಜಾರಕಿಹೊಳಿ ಅವ್ರ ಪ್ರಕರಣನು ಎಸ್ ಐ ಟಿ ಕೊಟ್ಟು ಅದು ಏನು ಗತಿಗೆ ತಂದ್ರೆ ಅನ್ನೋದು ಮೇಲ್ನೋಟಕ್ಕೆ ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ ಕರ್ನಾಟಕದಲ್ಲಿ.